ದಿವಂಗತ ಸಿದ್ದು ನ್ಯಾಮಗೌಡರ 73ನೆಯ ಜನ್ಮದಿನ. ಯಾವತ್ತೂ ಕೂಡ ಜನರ ಪ್ರೀತಿ ವಿಶ್ವಾಸಗಳನ್ನ ಗೆದ್ದು ತಮ್ಮ ಜೀವನದುದ್ದಕ್ಕೂ ಜನಸೇವೆ ಮಾಡಿ ಈ ಮಣ್ಣಿನ ಋಣ ತೀರಿಸಿದವರು. ಅವರು ಇಂದು ನಮ್ಮ ಮಧ್ಯೆ ಇಲ್ಲದಿದ್ದರೂ ಸಹ ನಮಗೆ ಹರಸಿ ಹಾರೈಸಿ ಮಾರ್ಗದರ್ಶನ ಮಾಡುತ್ತಾರೆ ಎಂಬ ಅಚಲ ವಿಶ್ವಾಸ ನನ್ನಲ್ಲಿದೆ ಎಂದು ಶಾಸಕ ಆನಂದ ಸಿದ್ದು ನ್ಯಾಮಗೌಡ ಅವರು ತಂದೆಯವರ ಜನ್ಮದಿನದಂದು ಅವರ ಅಂತಿಮ ಸ್ಥಳಕ್ಕೆ ಪುಷ್ಪ ನಮನಗಳನ್ನು ಅರ್ಪಿಸುವ ಮೂಲಕ ಅವರ ಜನ್ಮದಿನವನ್ನ ಆಚರಣೆ ಮಾಡಿದರು. ಮೂರನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಾರ್ಯಕರ್ತರ ಪಡೆಯನ್ನು ಪರಿಹೊಮ್ಮಿಸಿ ಜಮಖಂಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹುಟ್ಟುಹಬ್ಬದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚುವ ಕಾರ್ಯಕ್ರಮದ ನಿಮಿತ್ತವಾಗಿ ಇಡೀ ಬ್ಲಾಕ್ ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಧೀಮಂತ ನಾಯಕ ಸಿದ್ದು ನ್ಯಾಮಗೌಡರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಜಮಖಂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವರ್ಧಮಾನ ನ್ಯಾಮಗೌಡ, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಅದೃಶ್ಯಪ್ಪ ದೇಸಾಯಿ, ಭಾಸ್ಕರ್ ಬಡಿಗೇರ್, ಸದಾಶಿವ ಕಡಕೋಳ್ ಹಾಗೂ ಅನೇಕ ನಾಯಕರ ಜೊತೆಯಲ್ಲಿ ಸಿದ್ದು ನ್ಯಾಮಗೌಡರ ಅಂತಿಮ ಸ್ಥಳಕ್ಕೆ ಭೇಟಿ ನೀಡಿ ಆಶೀರ್ವಾದ ತೆಗೆದುಕೊಂಡರು. ತದನಂತರ ನಗರದ ತಾಲೂಕಾ ಆಸ್ಪತ್ರೆಗೆ ಆನಂದ ಸಿದ್ದು ನ್ಯಾಮಗೌಡ ಅಭಿಮಾನಿ ಬಳಗದಿಂದ ದಿವಂಗತ ಅಮರ ಶಿಲ್ಪಿ ಸಿದ್ದು ಬಿ ನ್ಯಾಮಗೌಡ ಅವರ 73ನೆಯ ಹುಟ್ಟುಹಬ್ಬವನ್ನು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾ ಕೃಷ್ಣ ಬಣ್ಣದ್, ಡಾ ಸಂಗಮೇಶ ನ್ಯಾಮಗೌಡ, ಪ್ರಕಾಶ ಕಣಬೂರ್, ಬಸವರಾಜ ಹರಕಂಗಿ, ರವಿ ಯಡಹಳ್ಳಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಯಶವಂತ ಕಲುತಿ, ಮಹಾಯುದ್ಧ ನ್ಯೂಸ್, ಜಮಖಂಡಿ.